ಹಾಯ್ ಆಲ್ ಮೈ ಬ್ಯೂಟಿಫುಲ್ ಸಬ್ಸ್ಕ್ರೈಬರ್ಸ್, ವೆಲ್ಕಮ್ ಟು ಮೈ ಚಾನಲ್ ಪವಿತ್ರಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಇವತ್ತು ಬ್ರೇಕ್ಫಾಸ್ಟಿಂದ ಅಂದರೆ ಮಾರ್ನಿಂಗ್ ವ್ಲಾಗನ್ನು ಶುರು ಮಾಡಿದ್ದೀನಿ. ಸೊ ಇವತ್ತು ನನ್ನ ವ್ಲಾಗ್ ಶನಿವಾರದ ವ್ಲಾಗ್ ಇದು. ಬೆಳಗಿನ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಆಗ್ಲಕಾಯಿ ಪಲ್ಯ, ಅಕ್ಕಿ ರೊಟ್ಟಿ. ಆಗ್ಲಕಾಯಿ ಇತ್ತು, ಸೊ ಪಲ್ಯ ಮಾಡಿಬಿಟ್ಟು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಈ ಎರಡು ರೆಸಿಪಿ ನಾನು ಶೇರ್ ಮಾಡಿದ್ದೀನಿ. ಸೊ ಹಾಗಾಗಿ ಇವತ್ತು ರೆಸಿಪಿನ ಹಾಕಿಲ್ಲ. ನಮ್ಮ ಪ್ರೀತಮ್ ಇಲ್ಲೇ ಗೆಜ್ಜೆಯಲ್ಲಿ ಸೌಂಡ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಗೆಜ್ಜೆನಾದ ನಮ್ಮ ಪ್ರೀತಮ್ದು ಫೇವ್ರೆಟ್ ಬ್ಲ್ಯಾಂಕೆಟ್ ಆಗ್ಬಿಟ್ಟಿದೆ. ಅದರಲ್ಲಿ ಮುಖ ಎಲ್ಲ ಮುಚ್ಕೊಳ್ಳೋದು, ನಗೋದು ಎಲ್ಲ ಮಾಡೋದು ಮಾಡ್ತಾರೆ. ಪ್ರೀತು ಎಲ್ಲಿ? ಪ್ರೀತು ಗೊಕ್ಕನ್ ಮಾಡ, ಗೊಕ್ಕನ್ ಮಾಡ. ನಮ್ಮ ಪ್ರೀತಮ್ಗೆ ಎರಡು ಇಷ್ಟ ಏನಪ್ಪ ಅಂತಂದ್ರೆ ಗೊಕ್ಕ ಏನ್ ಮಾಡೋದು ಹಿಂಗೆ ಗೊಕ್ ಅಂತ, ಇನ್ನೊಂದು ಡಿ 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 ಶಿವಮಂತ. ಇದು ಎರಡು ಚೆನ್ನಾಗಿ ಮಾಡ್ತಾನೆ. ಶನಿವಾರ ಭಾನುವಾರ ನಾನು ವ್ಲಾಗ್ ಹಾಕೋದು ಬೇಡ ಅಂತ ಹೇಳಿಬಿಟ್ಟು ವ್ಲಾಗ್ ಇದ್ದರೂ ಹಾಕಿದ್ದಿಲ್ಲ, ಸಾರಿ. ಮೇಲೆ ಸಾಟರ್ಡೆ ಸಂಡೆ ಕೂಡ ವ್ಲಾಗ್ನ ಹಾಕ್ತೀನಿ. ಮನೆಯಲ್ಲಿ ಏನಪ್ಪ ಅಂತಂದರೆ ಪ್ರೀತಮ್ನ ಇವಾಗ ಯಾರಾದರೂ ಎತ್ಕೊಂಡೇ ಇರಬೇಕು. ಸೊ ಅದು ಅಭ್ಯಾಸ ಆಗೋಗ್ತಾ ಇದೆ. ಹಾಗಾಗಿ ಇಲ್ಲ ನಾನು ಎತ್ಕೊಂಡಿರಬೇಕು, ಇಲ್ಲ ಅವ್ರ ಡ್ಯಾಡಿ ಎತ್ಕೋಬೇಕು. ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ. ಸ್ವಲ್ಪ ಅದು ಅಭ್ಯಾಸನ ಕಡಿಮೆ ಮಾಡಬೇಕು. ನೀವೇ ನೋಡ್ತಾ ಇರ್ಬೋದು, ಟಿಫನ್ ಮಾಡಲಿ ಏನೇ ಮಾಡಿದ್ರೂ ಸರಿ ಪ್ರೀತಮ್ನ ಎತ್ಕೊಂಡೇ ಇರಬೇಕು ಅಂತ. ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ವ್ಲಾಗ್ಗಳು. ಬ್ರೇಕ್ಫಾಸ್ಟ್ ಕೂಡ ನಾನು ಮಾಡ್ಕೊತಾ ಇದ್ದೀನಿ. ಅವ್ರು ಬಂದ ತಕ್ಷಣ ಸ್ವಲ್ಪ ಪಾಪುನ ಎತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತ, ಆದರೆ ತುಂಬ ಜನ ಗೊತ್ತಿಲ್ಲ, ಅವರು ಮನೇಲಿರ್ತಾರೆ ಹೆಲ್ಪ್ ಮಾಡ್ತಾರೆ ಅಂದ್ಕೊಂಡಿರ್ತಾರೆ. ಅವ್ರೇನು ಹೆಲ್ಪ್ ಮಾಡೋದಕ್ಕಾಗೋದಿಲ್ಲ, ಯಾಕೆಂದರೆ ಓನ್ ಬಿಸ್ನೆಸ್ ಆದ್ರಿಂದ ಅವರು ಮನೇಲಿರೋದಿಲ್ಲ. ಬೆಳಗ್ಗೆ ಹೋದರೆ ಟಿಫನ್ಗೆ ಒಂದು ಸರಿ ಬರ್ತಾರೆ, ಮಧ್ಯಾಹ್ನ ಒಂದು ಸರಿ ಊಟಕ್ಕೆ ಬಂದರೆ ಇನ್ನು ನೈಟೇ ಬರೋದು. ಸೊ ಹಾಗಾಗಿ ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಮೇಡಮ್ ಮಗನ ಹೆಂಗೆ ಮಾಡೋದು? ಹ್ಞೂ, ಕಾಲು ಸುಮ್ಮನಿರಲ್ಲ, ಕಾಲ್ ಸುಮ್ಮನಿರಲ್ವಾ? ಫ್ರೆಂಡ್ಸ್, ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ, ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪ್ರಗತಿ ಫ್ರೆಂಡ್ ಬರ್ಡೇ ಅಂತ ಹೇಳಿದರು ಇವತ್ತು 6:00. ಸೊ ಹಾಗಾಗಿ ಸ್ವಲ್ಪ ಪರ್ಚೇಸಿಂಗ್ ಇತ್ತು, ಅದ್ರ ಜೊತೆಗೆ ಪ್ರಗತಿಗೆ ಸ್ಕೂಲ್ಗೆ ರಿಬ್ಬನ್ ಎಲ್ಲ ಇರಲಿಲ್ಲ, ಎಲ್ಲ ಮಿಸ್ ಆಗಿಬಿಟ್ಟಿತ್ತು. ಅದನ್ನು ಕೂಡ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ. ನಾನು ಪಾಪು ಅಂದರೆ ಫ್ಯಾಮಿಲಿ ಎಲ್ಲರೂ ಜಸ್ಟ್ ಹಾಗೆ ಒಂದು ಹೊರಗಡೆ ಮಿನಿ ಶಾಪಿಂಗ್ ಮಾಡಿಕೊಂಡು ಬರೋಣ ಅಂತ ಹೇಳಿ. ಸೊ ಬನ್ನಿ, ಏನೇನು ಪರ್ಚೇಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇಲ್ಲೇ ನಿಯರ್, ನಾವೇನು ದೂರ ಹೋಗಲ್ಲ, ಕಮ್ಮನಳ್ಳಿ ರೋಡ್ ಹತ್ರ ಚೆನ್ನಾಗಿರುತ್ತೆ ಶಾಪಿಂಗ್. ಸೊ ಹೋಗೋಣ. ಹಂಗಂತ ಯಾರಾದ್ರೂ ಮನೆ ಅಂತ ಇದ್ದು ಚಪ್ಪಲ್ ಮನೆ ಅಂತ ಹಾಕೋದು? ಹಾಂ ಹಾಂ, ಇಲ್ಲ ನಾನು ಹಾಕೊಂಡು ಬರಲ್ಲ ಹಂಗೆ. ಹಾಂ ಹಾಂ ಹಾಂ, ಒಂದು 5 ನಿಮಿಷ. ಸೊ ಫ್ರೆಂಡ್ಸು, ಚಪ್ಪಲ್ಲು ಮನೆ ಒಳಗಡೆ ಹಾಕೊಂಡು ಚಪ್ಪಲ್ನ ಸೀದಾ ಹಾಕೊಂಡು ಹೊರಟೋಗ್ಬಿಟ್ಟಿದ್ದೀನಿ. ಸೊ ಅರ್ಜೆಂಟಲ್ಲಿ ನನಗೆ ಬೇಗ ಬೇಗ ಕೆಲಸ, ಈ ಕೆಲಸಗಳ ಪ್ರೆಷರಲ್ಲಿ ಏನು ಮಾಡ್ತೀನಿ ಅಂತಲೇ ಗೊತ್ತಾಗಲ್ಲ. ಸೊ ಹಾಗಾಗಿ ಇವಾಗ ಹೋಗಿ ಚಪ್ಪಲ್ ಚೇಂಜ್ ಮಾಡ್ಕೊಂಡು ಬರೋಣ ಅಂತ ಓಡಿ ಬಂದೆ. ಸೊ ಬೇರೆ ಚಪ್ಪಲ್ ಹಾಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹಾಗೆ ಓಡಿ ಬಂದೆ. ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಸರಿ ಈ ಥರ ಆಗುತ್ತೆ. ಸೊ ಗಡಿಬಿಡಿಲಿ ಏನಾದರೂ ಮಾಡೋಕ್ಕೋದ್ರೆ ಈ ಥರ ಮಿಸ್ಟೇಕ್ಸ್ ಆಗುತ್ತೆ.
ಸೊ ತುಂಬ ಚೆನ್ನಾಗಿ ಕಾಯ್ದಿರುತ್ತೆ ಅಂತ ಅಂದ್ಕೊತೀನಿ. ನನಗೆ ಗೊತ್ತೇ ಆಗಿದ್ದಲ್ಲ ಹೊರಗಡೆ ಬರೋ ತನಕ. ಅಲ್ಲಿಂದ ನಾವು ಶಾಪಿಂಗೇ ಅಂತ ಹೊರಟ್ವಿ. ಶಾಪಿಂಗ್ ಅನ್ನೋದಕ್ಕಿಂತ ಪ್ರಗತಿಗೆ ಅವ್ರ ಫ್ರೆಂಡ್ ಬರ್ಡೇ ಅಂದ ತಕ್ಷಣ ಏನಾದರೂ ಬೇಕು ಅನ್ನೋದು ಮಕ್ಕಳೇ ಹಾಗೆ ಅಲ್ವಾ. ಸೊ ಹಾಗಾಗಿ ಹೊರಟ್ವಿ. ಆಮೇಲೆ ನಾನು ಇನ್ನೂ ಡ್ರೆಸ್ ತೊಗೊಳೋದಿತ್ತು, ಯಾಕೆಂದರೆ ಅವರು ಬರ್ಡೇ ಥೀಮ್ ಬಂದುಬಿಟ್ಟು ಪರ್ಪಲ್ ಕಲರಲ್ಲಿ ಮಾಡಿದರು. ಸರಿ, ಒಂದು ಪರ್ಪಲ್ ಕಲರ್ ಡ್ರೆಸ್ ಕೊಡ್ಸೋಣ ಅಂತ ಹೇಳಿಬಿಟ್ಟೆ ಹೊರಟೆ. ಆದರೆ ನಮಗೆ ಟೈಮ್ ಸಾಕಾಗಿದ್ದಿಲ್ಲ, ಅಂದರೆ ಬಟ್ಟೆ ಶಾಪಿಂಗ್ ಮಾಡೋದಕ್ಕೆ ಆಗಲಿಲ್ಲ, ತುಂಬ ಲೇಟ್ ಆಗಿಬಿಡುತ್ತೆ, 6 o'clock ಬರ್ಡೇ ಪಾರ್ಟಿ ಇರೋದು ಅಂತ ಹೇಳಿದ್ರು. ಪ್ರಗತಿ ಅಂತೂ ಒಪ್ಕೊಳ್ಲಿಲ್ಲ, ಪರವಾಗಿಲ್ಲ ನನಗೆ ಡ್ರೆಸ್ ಬೇಡ ಮಮ್ಮಿ ಪ್ಲೀಸ್, ನಾವು ಬೇಗ ಹೋಗೋಣ. 6:10, 6:15 ಆಗೋಯಿತು ಅವ್ರು ಹೋಗೋಷ್ಟರಲ್ಲಿ. ಅವ್ರು ನನಗೆ 6 o'clock ಇನ್ವೈಟ್ ಮಾಡಿರೋದು ನನಗೆ ಬಟ್ಟೆ ಬೇಡ ಅಂತ. ಸೊ ಪ್ರೀತಮ್ಗೂ ಸ್ವಲ್ಪ ಡೈಲಿ ವೇರ್ ಪ್ಯಾಂಟ್ ಎಲ್ಲ ಬೇಕಾಗಿತ್ತು. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಫ್ರೀಯಾಗಿ ಬಂದು ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು, ತುಂಬ ದಿನ ಆಗಿತ್ತಲ್ಲ ಹೊರಗಡೆ ಬಂದು ಅಂತ ಹೇಳಿ ಅಲ್ಲೇ ಹೋದ್ವಿ. ಸ್ವಲ್ಪ ಚಾಟ್ ಏನಾದರೂ ತೊಗೊಂತಿನ ಅಂತ ಹೇಳಿಬಿಟ್ಟು, ನನಗೆ ಫೇವ್ರೆಟ್ ಫ್ರೈಡ್ ರೈಸ್, ಅವ್ರಿಗೆ ಪಾನಿಪುರಿ, ಮಸಾಲೆ ಪುರಿ, ಬೇಲ್ಪುರಿ, ಈ ಥರ ಸುಮ್ಮನೆ ಹಾಗೆ ತೊಗೊಂಡ್ವಿ. ಪ್ರೀತಮ್ಮಂತೂ ಅಲ್ಲಿ ಹೋಟೆಲಲ್ಲಿ ಏನಂತಂದರೆ ಫುಲ್ ಫ್ಯಾನ್ ಆನ್ ಮಾಡಿದರು. ಪ್ರೀತಮ್ಗೆ ಎಲ್ಲ ಫ್ಯಾನ್ ಮೇಲೂ ಕಣ್ಣು, ಎಷ್ಟು ಆಶ್ಚರ್ಯವಾಗಿ ಇಡೀ ಫ್ಯಾನ್ನ ನೋಡ್ತಾ ಇದ್ದ. ಆ್ಯಕ್ಚುಲಿ ಫಸ್ಟ್ ಟೈಮ್ ಹೋಟೆಲ್, ನಮ್ಮ ಪ್ರೀತಮ್ದು ಫಸ್ಟ್ ಹೋಟೆಲ್ ವಿಸಿಟ್ ಈ ಒಂದೇ ಹೋಟೆಲ್ ಇರ್ಬೋದು, ಇದೇ ಅವನು ಎಲ್ಲೂ ಕೂಡ ಹೋಗಿಲ್ಲ, ಇದೇ ಫಸ್ಟ್ ಹೋಟೆಲ್. ಪ್ರೀತಮ್ ಏನು ತಿನ್ನಲ್ಲ ಅಲ್ಲ, ನಮಗೇನೆ ಇಲ್ಲ, ಜಸ್ಟ್ ಇಷ್ಟನ ಮಾತ್ರ ತೊಗೊಂಡ್ವಿ. ಟೇಸ್ಟ್ ವೈಸ್ ಓಕೆ ಓಕೆ ಅಂತ, ಟೇಸ್ಟ್ ಅಂತ ಏನಿರಲಿಲ್ಲ, ಬಟ್ ಓಕೆ. ನನಗೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಅಷ್ಟೇನು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಆದರೂ ಓಕೆ. ಸೊ ಇಲ್ಲಿಂದ ಶಾಪಿಂಗ್ ಅಂತ ಹೊರಗಡೆ ಹೋದರೆ ತುಂಬಾ ಟೈಮ್ ಬೇಕಾಗುತ್ತೆ. ಅರ್ಜೆಂಟಲ್ಲಿ ನಾವು ಶಾಪಿಂಗ್ ಮಾಡೋದು ಅಂತಂದರೆ ಅದು ಶಾಪಿಂಗ್ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಾವು ಒಂದು ಇಷ್ಟಪಡ್ತೀವಿ, ಬಟ್ ಅಲ್ಲಿ 100 ಕಲೆಕ್ಷನ್ಸ್ ಇರುತ್ತೆ, 100 ನೋಡಿ ನಮ್ಗೆ ಬೆಸ್ಟ್ ಅಂತ. ಯಾಕೆ ಅಂತಂದರೆ ಹೆಣ್ಮಕ್ಳೇ ಹಾಗೆ, ಒಂದು ತೊಗೊಂಡ ಮೇಲೆ ಇದಕ್ಕಿಂತ ಬೆಸ್ಟ್ ಇರ್ಬೋದೇನೋ, ಇನ್ನೊಂದೆರಡು ನೋಡೋಣ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಸೀರೆಯಲ್ಲೂ ಅಷ್ಟೇ, ನಮ್ಗೆ ಒಂದು ಇಷ್ಟ ಆಗಿ ಸೈಡಲ್ಲಿ ಇಟ್ಟಿರ್ತೀವಿ, ಇದಕ್ಕಿಂತ ಚೆನ್ನಾಗಿರೋ ಒಂದು ಸೀರೆ ಸಿಗ್ಬೋದೇನೋ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ, ಆ ಕೆಟಗರಿಲಿ ಇರ್ತೀವಿ ನಾವು. ಸೊ ಹಾಗಾಗಿ ನಾನು ಇನ್ನೂ ತೊಗೊಂಡಿಲ್ಲ. ಹಾಗೆ ಹೋಗ್ತಾ ಪ್ರಗತಿಗೆ ಒಂದಿಷ್ಟು ಗಿಫ್ಟು ಆ ಥರ ಏನಾದರೂ ನೋಡಿದ್ವಿ. ಆ ಬ್ಯಾಂಗಲ್ ಸ್ಟೋರಲ್ಲಿ ನನಗೆ ಈ ರಂಗೋಲೆ ಆ ಪ್ಲೇಟ್ ಪ್ರಿಂಟ್ ತುಂಬ ಇಷ್ಟ ಆಯಿತು. ಆದರೆ ಡಿಸೈನ್ಸ್ ಮಾತ್ರ ಏನು ಅಂತ ಜಾಸ್ತಿ ಡಿಸೈನ್ಸ್ ಏನಿರಲಿಲ್ಲ, ಇದ್ದಿದ್ದೆ ಒಂದು 5-6 ಡಿಸೈನ್ಸ್ ಇದ್ದು. ಸರಿ, ನನ್ನ ಹತ್ರ ಈಗ ಒಂದು 2-3 ಇರಬೇಕು ಅದ್ರ ಜೊತೆಗೆ ಅಂತ ನೋಡಿದೆ. ನನಗೆ ಪುಟ್ಟಾಣಿದು ಬೇಕಿತ್ತು, ಅಂದರೆ ಈಗ ಒಂದು ಡಿಸೈನ್ ಮಾಡಿದ್ಮೇಲೆ ಅದರ ಸುತ್ತ ಡಿಸೈನ್ ಮಾಡೋದಕ್ಕೆ ಸಣ್ಣ ಡಿಸೈನ್ ಸಿಗುತ್ತೆ, ಪುಟ್ಟಾಣಿ ಜಾಲರಿ ಥರ ಇರುತ್ತೆ, ಅದನ್ನು ನೋಡಿದೆ. ನನಗೆ ಅದು ಸಿಗಲಿಲ್ಲ. ಇಲ್ಲಿ 2 ಸೈಜ್ ಇದ್ದಿದ್ದು, ಒಂದು ತೀರಾ ದೊಡ್ಡದು, ಒಂದು ಮೀಡಿಯಮು, ಸಣ್ಣ ಸೈಜ್ದು ಇರಲಿಲ್ಲ. ಸೊ ಹಾಗಾಗಿ ಅದರೊಳಗೆ ಒಂದೇ ಒಂದು ಪಿಕಾಕ್ ಇಷ್ಟ ಆಯಿತು, ತೊಗೊಂಡೆ. ಅದಾದಮೇಲೆ ಪ್ರಗತಿಗೆ ಈ ಬರ್ಡೇ ಗ್ರೀಟಿಂಗ್ ಕಾರ್ಡ್ ಕೂಡ ಇಷ್ಟ ಆಯಿತು. ಸರಿ, ಅದೊಂದು ಕಾರ್ಡ್ ಕೂಡ ತೊಗೊಂಡ್ವಿ. ಆಮೇಲೆ ಪ್ರಗತಿಗೆ ನಮ್ಮ ಅವ್ರ ಸ್ಕೂಲಲ್ಲಿ 2 ಪೋನಿಟೈಲ್ ಹಾಕಲೇಬೇಕು, ರೆಡ್ ಆ್ಯಂಡ್ ವೈಟು. ನಮ್ಮ ಮನೇಲಿ ಎಷ್ಟು ರಿಬ್ಬನ್ ತೊಗೊಂಡು ಬಂದಿದ್ದೀನಿ ಗೊತ್ತಿಲ್ಲ, ರೆಡ್ಡು ವೈಟು. ಹೋದಾಗೆಲ್ಲ ಈ ಥರ ಜಾಸ್ತಿನೇ ತೊಗೊಂಬರ್ತೀನಿ, ಆದರೆ ಮಿಸ್ ಆಗಿಬಿಡುತ್ತೆ, ಹೇಗಾಗುತ್ತೆ ಅಂತ ಗೊತ್ತಿಲ್ಲ, ಮನೆ ಒಳಗೆ ಮಿಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಸರಿನೂ ಒಂದೊಂದು ಇಷ್ಟು ತೊಗೊಂಡೆ. ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು ಇನ್ನೂ ಜಾಸ್ತಿ ತೊಗೊಂಡ್ಬಿಡು, ಮಿಸ್ ಆಗ್ತಾ ಇರುತ್ತೆ ಅಂತ. ಜಾಸ್ತಿ ತೊಗೊಂಡ್ರೆ ಇನ್ನೂ ಜಾಸ್ತಿ ಬೇಗ ಕಳೆದೋಗುತ್ತೆ, ಬೇಡ ಇಷ್ಟೇ ಸಾಕು ಅಂತೇಳಿ. ಸ್ಟ್ರೀಟಲ್ಲಿ ಸ್ವಲ್ಪ ಈ ಥರ ನಾನು ಆ್ಯಕ್ಚುಲಿ ಬ್ಯಾಂಗಲ್ ಸ್ಟೋರ್ಗಿಂತ ನೀವು ಎಲ್ಲಾದರೂ ಹೋಗಲಿ, ಈ ಥರ ನೀವು ಪರ್ಚೇಸ್ ಮಾಡಿ, ಇಲ್ಲಿ ನಿಮಗೆ ಕಡಿಮೆ ಸಿಗುತ್ತೆ. ಇದು ನನ್ನ ಎಕ್ಸ್ಪೀರಿಯೆನ್ಸ್. ನಾನು ಇಯರಿಂಗ್ಸ್ ಆಗಲಿ ಅಥವಾ ಬ್ಯಾಂಗಲ್ಸ್ ಆಗಲಿ ಇಲ್ಲೇ ತೊಗೊಳ್ಳೋದು. 100 rupees ಬ್ಯಾಂಗಲ್ಸ್ನ 180-150 ಸೇಲ್ ಮಾಡ್ತಾರೆ ಫ್ಯಾನ್ಸಿ ಸ್ಟೋರಲ್ಲಿ. ಸೊ ಅದು ನನಗೆ ಚೆನ್ನಾಗಿ ಗೊತ್ತು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಥರ ರೋಡ್ ಸೈಡಲ್ಲಿ ತೊಗೊಳ್ಳಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ನಿಮಗೂ ಕೂಡ ಕಡಿಮೆಗೆ ಸಿಗುತ್ತೆ. ಅಲ್ಲಿಂದ ಬೇಗ ಮನೆಗೆ ಬಂದ್ವಿ, ಟೈಮ್ ಕೂಡ ಆಗೋಗಿತ್ತು, ಬೇಗ ಬೇಗ ಪ್ರಗತಿಗೆ ರೆಡಿ ಮಾಡಿದೆ. ಸೊ ಇದು ರೀಸೆಂಟಾಗಿ ಇವಾಗ ಯಾವ್ದು ಹಬ್ಬ ಆಗಿದ್ದು, ಗಣೇಶ ಹಬ್ಬ. ಸೊ ಗಣೇಶನ ಹಬ್ಬಕ್ಕೆ ತಂದಿದ್ದು ಡ್ರೆಸ್ಸು, ಅದರೊಳಗೆ ಸ್ವಲ್ಪ ಪರ್ಪಲ್ ಫ್ಲವರ್ ಇತ್ತಲ್ಲ, ಓಕೆ ಇದನ್ನೇ ಹಾಕ್ಕೊಂಡು ಹೋಗ್ತೀನಿ ಅಂತ ಹೊರಟರು. ಒಂದು ಇಯರಿಂಗ್ ಹಾಕ್ತೆ, ಮಮ್ಮಿ ಇದು ಬೇಡ ಅಂದರು, ಇನ್ನೊಂದು ಇಯರಿಂಗ್ ಹಾಕ್ತೆ. ಸೊ ಈ ಥರ ಈಗ ಮಕ್ಕಳಂತೂ ಬಿಡಿ, ಈಗ ಅವರು ನಮ್ಮನ್ನು ಮೀರಿಸೋ ಅಷ್ಟಿಗಿದೆ. ಬರ್ಡೇ ಪಾರ್ಟಿಗೆ ಹೋಗಿ ಅಲ್ಲಿಗೆ ಬಂದು ಹೇಳಿದ್ದೋ ಹೇಳಿದ ಹಾಗೆ ಹೀಗೆ ಅಂತ. ಒಂದು ಇಯರಿಂಗ್ ಇಷ್ಟ ಆಯಿತು, ಮಲ್ಟಿ ಕಲರ್ ಇತ್ತು. ಒಂದು ಸ್ಯಾರಿ ತೊಗೊಂಡಿದ್ದೆ, ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಇದೊಂದು ತೊಗೊಂಡೆ. ನೇಮ್ ಬರ್ದಾ? ಹ್ಞೂ ಸರಿ. ಗೊತ್ತಾರು ಯಾವುದು ಅಂತ? ಹಾಂ,
ಆಮೇಲೆ ಇದು ಒಂದು ತಗೊಂಡೆ ಡ್ರೆಸ್ ಯಾವುದಾದ್ರೂ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎವ್ರಿಡೇ ಹಾಕೋದಕ್ಕೆ ಪ್ರಗತಿಗೆ ಈ ಥರ ಸಿಂಪಲ್ ಇಯರಿಂಗ್ಸ್ ಬೇಕು. ಹಾಗಾಗಿ ಅದೊಂದು ಅದರಲ್ಲೇ ಬ್ಲ್ಯಾಕ್ ಕಲರ್ ಇದು ಒಂದು ಮತ್ತು ಇದು ನನಗೆ ಇಷ್ಟ ಆಯಿತು. ಇದ್ರೊಳಗೂ ತುಂಬ ಕಲರ್ಸ್ ಇರುತ್ತೆ ಬಟ್ ನಾನು ವೈಟ್ ಕಲರ್ ತೊಗೊಂಡೆ. ಇನ್ನು ಪ್ರಗತಿ ಸ್ಕೂಲಿಗೆ ಜಾಸ್ತಿ ಯೂಸ್ ಮಾಡೋದು ರೆಡ್ ಕಲರ್ ರಿಬ್ಬನ್ಗಳು. ಒಂದ್ಸರಿ ಲಾಸ್ಟ್ ಟೈಮ್ ಹೋಗಿ ರೆಡ್ ಕಲರ್ ರಿಬ್ಬನ್ ತೊಗೊಂಡೆ ನಾನು, ಒಂದು ಎಷ್ಟೊಂದು 6-7 ಸೆಟ್ ತೊಗೊಂಡೆ, ರೆಡ್ಡು ವೈಟ್ ಎಲ್ಲ ಸೇರಿ ಒಂದು 100 ರುಪೀಸ್ ಏನೋ ಆಗಿತ್ತು. ಆ ರಿಬ್ಬನ್ ಎಲ್ಲಿ ಬಿಟ್ಟೆ ಅಂತಲೇ ಗೊತ್ತಿಲ್ಲ. ಮತ್ತೆ ಹೋಗಿ ಈ ಸರಿ ತೊಗೊಂಡು ಬಂದಿದ್ದೀನಿ. ಸೊ ಈ ಥರ ಒಂದು ಕ್ಲಿಪ್ ಬನ್, ಈ ಥರ ಕ್ಲಿಪ್ಗಳು ಇಷ್ಟ ನನಗೆ ಜಾಸ್ತಿ. ಮನೆ ಹತ್ರ ಜಾಸ್ತಿ ನಾನು ಕ್ಲಿಪ್ ಯೂಸ್ ಮಾಡ್ತೀನಿ. ಸೊ ಇಲ್ಲೊಂದು ಬನಾನ ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಈ ಥರ ರಿಬ್ಬನ್ಗಳು ಕೂಡ ತುಂಬ ಇಷ್ಟ ಆಗುತ್ತೆ ನನಗೆ. ಪೋನಿ ಟೈಲ್ ಹಾಕಿದಾಗ ಒಂಥರ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಸಣ್ಣದಾಗಿ ಒಂಥರ ಇದು ಥರ ಕಾಣಿಸಲ್ಲ. ಇದೊಂದು ಇದೊಂದು ಮತ್ತು ಬ್ಲೂ ಕಲರ್ ಈಗ ಪ್ರಗತಿ ಹಾಕ್ಕೊಂಡು ಹೋಗಿದ್ದು. ಅದಾದಮೇಲೆ ಇದು ಒಂದು 100 ರುಪೀಸ್ ಅಂತ ನಾನು ನೋಡಿದಾಗ ಚಿಕ್ಕದು ಅನ್ನಿಸ್ತು, ಕೈಗೆ ಹಾಕೊಂಡ್ರೆ ಕರೆಕ್ಟಾಗಿ ಆಗ್ತಾ ಇದೆ. ಸಿಲ್ವರ್ ಕಲರ್ ಚೆನ್ನಾಗಿರುತ್ತೆ. ನಿಮ್ಗೆ ಹೇಳಬೇಕು ಅಂತಂದರೆ ನಂದು ಪ್ರಗತಿದು ಒಂದೇ ಸೈಜು, ಇಬ್ಬರಲ್ಲಿ ಯಾರಿಗಾದರೂ ಆಗುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿತ್ತು ಅಂತ ತೊಗೊಂಡೆ. ಅದ್ರ ಜೊತೆಗೆ ರಂಗೋಲಿ ಹಾಕೋದು ನಮ್ಮ ಮನೇಲಿ ಇದೆ, ನೀವು ನೋಡಿರ್ತೀರಾ, ಒಂದು ಎರಡಿದೆ. ಇದು ಒಂದು ಇಷ್ಟ ಆಯ್ತು ನನಗೆ, ಪಿಕಾಕ್ ಫೆದರ್ ಇದೆಲ್ಲ, ಅದಕ್ಕೆ ಇದೊಂದು ತೊಗೊಂಡೆ. 30 ರುಪೀಸ್ ಅಷ್ಟೇ. ಇದು ದೊಡ್ಡ ದೊಡ್ಡದೆಲ್ಲ ಇತ್ತು. ಆ ಡಿಸೈನ್ ನಾನು ಚೆಕ್ ಮಾಡಿದೆ, ಅಷ್ಟೊಂದು ಚೆನ್ನಾಗಿರೋದೇನು ಇರಲಿಲ್ಲ. ಸ್ವಲ್ಪ ಚೆನ್ನಾಗಿರೋ ಡಿಸೈನ್ಸ್ ಇದ್ರೆ ತೊಗೋಬೋದಾಗಿತ್ತು, ಬಟ್ ಇದು ನಂಗೆ ತುಂಬ ಇಷ್ಟ ಆಯಿತು. 100 ರುಪೀಸ್ ಇದು ಅಷ್ಟೇ. ಸೊ ಇಷ್ಟೇ ತೊಗೊಂಡಿದ್ದು ಯಾಕೆಂದರೆ ನಮಗೆ ಟೈಮ್ ಕೂಡ ಇರಲಿಲ್ಲ. 6:00 ಬರ್ಡೇಗೆ ಹೋಗ್ಬೇಕು ಅಂತ ನನ್ನ ಮಗಳು, ಟೈಮ್ ಎಷ್ಟು ಎಲ್ಲೂ ಹೋಗಿ 5 ನಿಮಿಷ ನಿಂತ್ಕೊಂಡ್ರೆ ಸಾಕು, ಮಮ್ಮಿ ಟೈಮ್ ಆಯಿತು 6 ಗಂಟೆ ಆಯಿತು ಅಂತ. ಸೊ ಹಾಗಾಗಿ ಪ್ರೀತಮ್ಗೆ ಏನೂ ಇಲ್ಲ. ಆ್ಯಕ್ಚುಲಿ ಪ್ರೀತಮ್ಗೂ ತೊಗೋಬೇಕಿತ್ತು ಕೆಲವೊಂದಿಷ್ಟು. ಸರಿ, ಇವಾಗ ಟೈಮ್ ಇಲ್ಲ, ಅದಕ್ಕೆಲ್ಲ ತುಂಬ ಟೈಮ್ ಬೇಕು ನನಗೆ. ಟೈಮ್ ಇಲ್ಲ ಅಂದರೆ ಶಾಪಿಂಗ್ ಮಾಡೋಕ್ಕಾಗಲ್ಲ. ನಿಧಾನಕ್ಕೆ ನೋಡಿಕೊಂಡು ಇಷ್ಟ ಆಗಿತ್ತು ಅನ್ನ ಎಲ್ಲ ಇಷ್ಟ ಆಗುತ್ತೆ ಒಂದು, ಬಟ್ ನಾವು ನೋಡೋದು 100. ಆ ಥರ ನೋಡಿದ್ರೇ ಸಮಾಧಾನ, ಬಟ್ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ವಾಪಸ್ ಬಂದ್ವಿ. ಈಗ ಪ್ರೀತಮ್ಗೆ ಸ್ವಲ್ಪ ಫುಡ್ ಏನಾದರೂ ಕೊಡಬೇಕು. ಸೊ ಇಷ್ಟೇ ಪ್ರಗತಿ ಬಂದಮೇಲೆ, ಅಂದರೆ ಅವರು ಇವಾಗ ಏನಾಗಿದೆ ಅಂತಂದರೆ ಅಪಾರ್ಟ್ಮೆಂಟಲ್ಲಿ ಅಲ್ಲ ಅಂತಂದರೆ, ಈಗಿರೋ ಮಕ್ಕಳು ತುಂಬಾ ಒಂಥರ ಏನು ತುಂಬ ಜಾಸ್ತಿನೇ ಬೆಳೀತಾ ಇದ್ದಾರೆ ಅಂತ ಅನಿಸುತ್ತೆ. ಬರ್ಡೇ ಅಂತ ಅಂದರೆ ಅಲ್ಲಿ ಮಕ್ಕಳೇ ಆರ್ಗನೈಸಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಗೇಮ್ ಇರುತ್ತೆ ಮತ್ತು ಫನ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಇಲ್ಲೆಲ್ಲ ಬರ್ಡೇನ. ಸೊ ಅದಕ್ಕೆ ನನ್ನ ಮಗಳಿಗೂ ಕೂಡ ಒಂದು ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಕರೆದಾಗ ಕಳಿಸ್ತೀನಿ. ಸೊ ಹಂಗೂ 15 ನಿಮಿಷ ಲೇಟ್ ಆಗಿಬಿಟ್ಟಿದೆ, ಅವ್ರು 6:00 ಹೇಳಿದರು, 6:15 ಆಗಿದೆ. ಓಕೆ, ಏನು ಸೊ ಬರ್ಡೇ ಎಲ್ಲ ಮುಗಿದಿದೆ. ಏನಿದು ಫುಡ್ ತಿನ್ನಕ್ಕಾಗಲಿಲ್ಲ, ಅದಕ್ಕೆ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾರಾ? ಸೊ ನೋಡಿ ಅಂತ ಪ್ರಗತಿ. ಸೊ ರಿಟರ್ನ್ ಗಿಫ್ಟ್ ಎಲ್ಲ ಮಾಡಿದ್ದಾರೆ. BTS ಫ್ಯಾನ್ ಇದೆ. ಹೌದಾ? BTS ಅಂದ್ರೆ ಬ್ಯಾಂಡ್ ಅವರ್ ಸಾಂಗ್ ಹಾಕ್ತಿರ್ತಾರೆ ದಿನ, ಬ್ಲ್ಯಾಕ್ ಪಿಂಕ್ ಅವೆಲ್ಲ ಅವ್ರ ಫ್ಯಾನ್ ಅಂತೆ. ಓಪನ್ ಮಾಡು. ಬ್ಯಾಗ್ ಬ್ಯಾಗ್ ವಾವ್ ಹ್ಯಾಂಡ್ ಬ್ಯಾಗ್. ಎಲ್ಲರಿಗೂ ಸೇಮ್ ಕೊಟ್ಟಿದ್ದೆ. ಈಗೆಲ್ಲ ಬರ್ಡೇಗೆ ಗಿಫ್ಟ್ ಕೊಡೋಂಗಿಲ್ಲ, ಗಿಫ್ಟ್ ತೊಗೊಂಡು ಬರಬೇಕು. ಈ ಥರ ಹ್ಯಾಂಡ್ ಬ್ಯಾಗ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಸೊ
ಸೊ ತುಂಬ ಗ್ರ್ಯಾಂಡಾಗಿ ಬರ್ಡೇ ಮಾಡಿದರು, ಆ ಥರ ಮಾಡಿದರು, ಇದು ಕೊಟ್ಟರು, ಈ ಥರ ಡೆಕೋರೇಷನ್ ಇತ್ತು ಅಂತ ತುಂಬ ತುಂಬ ಹೇಳ್ತಾಯಿದ್ರು. ಸೊ ನಾನು ನನ್ನ ಮಗಳಿಗೆ ಹೇಳಿದ ಒಂದೇ ಮಾತು, ಅವ್ರವ್ರಿಗೆ ಹೇಗೆ ಇರುತ್ತೋ ಹಾಗಾಗಿ ಮಾಡಬೇಕು. ನಮಗೆ ಮೂರು ಟೈಮ್ ಹೊಟ್ಟೆ ತುಂಬ ನೆಮ್ಮದಿಯಾಗಿ ಊಟ ಸಿಗ್ತಾ ಇದ್ದಿಲ್ಲ, ಅದಕ್ಕಿಂತ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಇರಬಾರ್ದು. ಸೊ ಅಷ್ಟೇ ಸಾಕು, ಎಲ್ಲ ಲೈಫಲ್ಲೂ ಹಿಂಗೆ ಇರಬೇಕು, ಅವ್ರು ಮಾಡಿ ನಾವು ಮಾಡಬೇಕು ಅನ್ನೋದು ಇರಬಾರ್ದು. ಒಬ್ಬೊಬ್ರು ಲೈಫ್ ಒಂದೊಂಥರ ಇರಬೇಕು ಅಂತ ಸೊ ಮಕ್ಳಿಗೆ ಇವಾಗಿಂದನೇ ಹೇಳ್ಕೊಡ್ಬೇಕು. ಯಾಕೆಂದರೆ ಇನ್ನೊಬ್ಬರನ್ನ ನೋಡಿ ನಾವು ಹಿಂಗೆ ಮಾಡಬೇಕು, ಹಿಂಗಿರಬೇಕಿತ್ತು, ಸೊ ಅದು ಬರಬಾರ್ದು. ಅಲ್ಲಿಂದ ಬಂದ ತಕ್ಷಣ ನಾನು ಡ್ರೆಸ್ಸಿಂಗ್ ಟೇಬಲ್ನ ಸ್ವಲ್ಪ ಕ್ಲೀನ್ ಮಾಡೋದಿತ್ತು. ಯಾಕೆ ಅಂತಂದರೆ ಡಸ್ಟ್ ಆಗ್ತಾ ಇರುತ್ತೆ, ಅವಾಗವಾಗ ಕ್ಲೀನ್ ಮಾಡಬೇಕು, ಮತ್ತು ಚಲಾಪಿಲೆ ಆಗ್ತಾ ಇರುತ್ತೆ, ಅದನ್ನು ಕೂಡ ಜೋಡಿಸ್ಕೊತಾ ಇರಬೇಕು. ಮತ್ತು ನನ್ನ ವ್ಯೂವರ್ ಕೇಳ್ತಾ ಇದ್ದರು ನಿಮ್ಮ ಡ್ರೆಸ್ಸಿಂಗ್ ಟೇಬಲ್ದು ಆರ್ಗನೈಸ್ ವಿಡಿಯೋ ಮತ್ತೊಂದು ಮಾಡಿ ಅಂತ. ಯಾಕೆ ಅಂತಂದರೆ ನಾನು ಹಳೆ ವಿಡಿಯೋ ಒಂದು ಮಾಡಿದ್ದೆ, ಅದಲ್ದಲ್ಲೇ ಈಗ ರೀಸೆಂಟಾಗಿ ಮತ್ತೆ ತೋರಿಸಿ ಅಂತ ಹೇಳಿದ್ರಿ. ಇದು ಕೂಡ ಮತ್ತು ವಾರ್ಡ್ರೋಬ್ ಆರ್ಗನೈಸಿಂಗ್ ಕೂಡ. ಆದರೆ ನಾನು ಇವಾಗೇನು ಅಷ್ಟು ಟೈಮ್ ಇಲ್ಲ, ನನಗೆ ಇರೋದನ್ನೇ ನಾನು ಜೋಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅದು ಬಿಟ್ಟು ಎಕ್ಸ್ಟ್ರಾ ನಾನು ಏನನ್ನು ತೊಗೊಂಬಂದು ಕ್ಲೀನ್ ಮಾಡಲ್ಲ, ಅಂದರೆ ಆರ್ಗನೈಸ್ ಮಾಡಿಲ್ಲ. ಹಾಗಾಗಿ ನಾನು ತೋರಿಸಿರಲಿಲ್ಲ, ಓಕೆ ಇವತ್ತು ಕ್ಲೀನ್ ಮಾಡ್ತಾ ಇದ್ನಲ್ಲ, ಹಾಗೆ ಒಂದು ಜಸ್ಟ್ ಮೇಲೆ ಮೇಲೆ ತೋರಿಸೋಣ ಅಂತ. ಈ ಡ್ರೆಸ್ಸಿಂಗ್ ಟೇಬಲ್ ನೀವು ಡ್ರೆಸ್ ನಂದು ಸಪ್ರೇಟ್ ವಿಡಿಯೋ ಇದೆ ಡ್ರೆಸ್ಸಿಂಗ್ ಟೇಬಲ್ದು, ಅದ್ರಲ್ಲಿ ನೋಡಿದ್ರೆ ಇನ್ನೂ ಚೆನ್ನಾಗಿ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ. ಇದು ನನಗೆ ಬೆಡ್ ಮತ್ತು ಇದೆರಡು ಕಾಂಬಿನೇಷನಲ್ಲೇ ಫುಲ್ ಸೆಟ್ಟನ್ನೇ ತೊಗೊಂಡಿದ್ದು. ಬೆಡ್ ಏನಿದೆ ಅದೇ ಥರ ಇದೆ, ಇದು ಡ್ರೆಸ್ಸಿಂಗ್ ಟೇಬಲ್ಲು ರಾಯಲ್ ಓಕಲ್ಲಿ ತೊಗೊಂಡಿದ್ದು. ಬಟ್ ಅಲ್ಲಿ ಕಾಸ್ಟ್ಲಿ ಅನಿಸ್ತು, ತುಂಬ ಕಾಸ್ಟ್ಲಿ ಅನಿಸ್ತು. ನೀವು ಮಾಡಿಸ್ಕೋಬೋದಿಲ್ಲ ಅಂತಂದರೆ ಇನ್ನೂ ಕಡಿಮೆಗೆ ಕೂಡ ಸಿಗುತ್ತೆ. ಇದು ಡ್ರೆಸ್ಸಿಂಗ್ ಟೇಬಲ್ ಹೊರಗಡೆ ಇರೋದು, ಇದು ಒಳಗಡೆ ಬಂದು ಈ ಥರ ಕೊಟ್ಟಿದ್ದಾರೆ. ಅಂದರೆ ಆರ್ಗನೈಸ್ ಮಾಡೋದಕ್ಕೆ ಮತ್ತು ತುಂಬ ಐಟಮ್ಸ್ ಇಡೋದಕ್ಕೆ ಸ್ಪೇಷಿಯಸ್ ಆಗಿದೆ, ತುಂಬ ಜಾಗ ಇದೆ. ಇಲ್ಲಿ ಮೆಡಿಸನ್ನು ಅದು ಇದು ಸಣ್ಣ ಪುಟ್ಟ, ಅಂದರೆ ನಾನು ರೆಗ್ಯುಲರಾಗಿ ಏನು ಯೂಸ್ ಮಾಡಲ್ವಲ್ಲ ಅದನ್ನೆಲ್ಲ ನಾನು ಗ್ಲಾಸ್ ಒಳಗಡೆ ಇಟ್ಟಿರ್ತೀನಿ. ಎವ್ರಿ ಡೇ ಯೂಸ್ ಮಾಡೋದನ್ನು ಈ ಸೈಡ್ ಓಪನ್ ಶೆಲ್ಫ್ ಇದೆಯಲ್ಲ ಇಲ್ಲಿ ಇಟ್ಕೊಂಡಿರ್ತೀನಿ. ಸೊ ಇಲ್ಲಿ ನನಗೆ ಡೆಕೋರೇಟಿವ್ ಐಟಮ್ಸ್ ಏನಾದರೂ ಇಡಬೇಕು ಅಂತ ಆಸೆ, ಬಟ್ ಏನು ಪರ್ಚೇಸ್ ಮಾಡಿದ್ರೆ ಮಾಡಿದ್ರೆ ಇಡ್ತೀನಿ. ನನಗೆ ಮೇನ್ ಬಂದ್ಬಿಟ್ಟು ಅದೆಲ್ಲದಕ್ಕಿಂತ ಈ ಡ್ರಾಯರೇ ಜಾಸ್ತಿ ಯೂಸ್ ಆಗೋದು. ಒಂದು ಹೇರ್ ಕ್ಲಿಪ್ ಆಗಿರ್ಬೋದು, ಒಂದು ಸ್ಟಿಕ್ಕರ್ ಆಗಿರ್ಬೋದು, ನೈಲ್ ಪಾಲಿಶ್, ಲಿಪ್ಸ್ಟಿಕ್, ಸೊ ಎಲ್ಲ ಕೂಡ ಇಲ್ಲೇ ಇರುತ್ತೆ. ಹಾಗಾಗಿ ನಾನು ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ ಬರೀ ಏನು ಆಯಿಲು ಕಾಸ್ಮೆಟಿಕ್ಸ್ ಡೈಲಿ ಯೂಸ್ ಮಾಡ್ದಲ್ಲ ಇರೋವಂಥದ್ದನ್ನು ಅಲ್ಲಿ ಇಟ್ಟಿರ್ತೀನಿ. ಕೈಗೆ ಪಟ್ಟಂತ ಸಿಗಬೇಕು. ಆಮೇಲೆ ನಾನು ಎಲ್ಲದಕ್ಕೂ ಬಾಕ್ಸಲ್ಲಿ ಹಾಕಿಡೋದಿಲ್ಲ. ಈಗ ಸ್ಟಿಕ್ಕರ್ ನೀವು ನೋಡ್ತಾ ಇರ್ಬೋದು ಓಪನ್ ಆಗೇ ಇದೆ, ಮತ್ತು ಕ್ಲಿಪ್ಗಳು, ಲಿಪ್ಸ್ಟಿಕ್ಕು ಇದೆಲ್ಲ ಹಿಂಗೆ ಇರಬೇಕು. ಯಾಕೆಂದರೆ ನಾವು ಬಾಕ್ಸಲ್ಲಿ ಹಾಕಿ ಅದನ್ನು ಕ್ಲೋಸ್ ಮಾಡಿ ಇರ್ತೀವಿ ಅಂದ್ಕೊಳ್ಳಿ, ಮತ್ತು ನಾವು ಅದನ್ನು ಆ ಜಾಗದಲ್ಲಿ ಇಡೋದಿಲ್ಲ ನಿಜವಾಗ್ಲೂ ಕಷ್ಟ ಆಗುತ್ತೆ. ಮತ್ತೆ ಬಾಕ್ಸ್ ತೆಗಿಬೇಕಾ, ಅದರೊಳಗಡೆ ತೋರಿಸ್ಬೇಕಾ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, ಇದ್ರ ಓಪನ್ ಆಗಿಟ್ಟಿರ್ತೀನಿ. ಆವಾಗ ನಮಗೇನಾಗುತ್ತೆ, ತೊಗೊಳೋಕೆ ಈಸಿ ಮತ್ತು ವಾಪಸ್ ಅದೇ ಜಾಗದಲ್ಲಿ ಇಡೋದಕ್ಕು ಈಸಿ ಆಗುತ್ತೆ. ಇದು ಬಂದು ನನ್ನ ಇಯರಿಂಗ್ಸ್ದು, ಇದು ಜ್ಯುವೆಲರಿ ಬಾಕ್ಸು. ಸೊ ಇದಿಷ್ಟು ನಾನು ಡೈಲಿ ಯೂಸ್ ಮಾಡೋವಂಥದ್ದು. ಈ ಕ್ಲಿಪ್ಪು, ರಿಬ್ಬನ್ ಎಲ್ಲ ಅಷ್ಟೇ. ಮತ್ತು ಆ ಸಣ್ಣ ಬಾಕ್ಸಲ್ಲಿ ಮಾತ್ರ ನಾನು, ಯಾಕೆ ಪಿನ್ ಅಲ್ವಾ ಅದು ಬೇಗ ಸಿಗಲ್ಲ ಅಂತ ಹೇಳ್ಬಿಟ್ಟು ಪಿನ್ನು ಮತ್ತು ಕ್ಲಿಪ್ಪು, ಟಿಕ್ ಟಿಕ್ ಅನ್ನೋ ಕ್ಲಿಪ್ ಎಲ್ಲನೂ ಅಲ್ಲಿ ಇಯರ್ ಪಿನ್ ಎಲ್ಲ ಆ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಸ್ಟಿಕ್ಕರ್ ಟಕ್ ಅಂತ ನಂಗೆ ಸಿಕ್ಕಿಬಿಡ್ಬೇಕು, ಅಲ್ಲೇ ನೋಡಿ ಅಲ್ಲೇ ತೊಗೊಂಡು ಮತ್ತು ಅಲ್ಲೇ ಇಡ್ಬೋದು. ಬಾಕ್ಸೆಲ್ಲ ಹಾಕಿ ಜಿಪ್ ತೆಗೆದು ಮತ್ತು ಕ್ಲೋಸ್ ಅದೆಲ್ಲ ಕಷ್ಟ. ಸೊ ಹಾಗಾಗಿ ನಾನು ಈ ಥರ ಜೋಡಿಸ್ಕೊಂಡಿದ್ದೀನಿ. ನೈಲ್ ಕಟರ್ ಕೂಡ ಅಷ್ಟೇ, ನೈಲ್ ಕಟರ್ ಕೂಡ ನನಗೆ ಬೇಗ ಸಿಗಬೇಕು. ಇದಿಷ್ಟು ನನ್ನ ಇದಿಷ್ಟು ನನ್ನ ಡ್ರೆಸ್ಸಿಂಗ್ ಟೇಬಲ್. ಮತ್ತು ನನಗೆ ಕೇಳಿದರು ಅಂತ ಹೇಳ್ಬಿಟ್ಟು ರಫ್ ಆಗಿ ಜಸ್ಟ್ ಹಾಗೆ ತೋರಿಸಿದೆ. ಫುಲ್ ನೋಡೋದಕ್ಕೆ ಡ್ರೆಸ್ಸಿಂಗ್ ಟೇಬಲ್ ಈ ರೀತಿ ಇದೆ. ಸಿಗುತ್ತೆ, ನಾವು ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಜಸ್ಟ್ ನನಗೆ ಡ್ರೆಸ್ಸಿಂಗ್ ಟೇಬಲ್ದು ಮತ್ತೊಂದು ಸರಿ ನಿಮ್ಮ ಒಂದು ಆರ್ಗನೈಸಿಂಗ್ ತೋರಿಸಿ ಅಂತ ಹೇಳ್ತಾ ಇದ್ರಿ. ಈಗ ಸದ್ಯಕ್ಕೆ ನಾನು ಏನು ಅದನ್ನು ಸ್ಪೆಷಲ್ಲಾಗಿ ಆರ್ಗನೈಸ್ ಮಾಡಿಲ್ಲ. ನನಗೆ ಏನೇನು ಬೇಕು ಥಿಂಗ್ಸ್ ಎಲ್ಲ ಹೊರಗಡೆ ಇರುತ್ತೆ, ಜಾಸ್ತಿ ರೇರಾಗಿ ಯೂಸ್ ಮಾಡೋದನ್ನೆಲ್ಲ ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ ಇಟ್ಕೊಂಡಿರ್ತೀನಿ. ಇಷ್ಟೇ, ಅದನ್ನೇ ನಾನು ಡೆಕೋರೇಟ್ ಮಾಡಿಲ್ಲ. ಮಾಡಬೇಕು ಅಂತ ಇದೆ, ಸ್ವಲ್ಪ ನನಗೆ ಬ್ಯಾಂಗಲ್ ಸ್ಟ್ಯಾಂಡ್ ತೊಗೋಬೇಕು ಅಂತ ಇದೆ. ಬಟ್ ನಾನು ಎಲ್ಲನೂ ಕಾಸ್ಮೆಟಿಕ್ಸ್ನೆಲ್ಲ ಬಾಕ್ಸಲ್ಲಿ ಹಾಕಿಡೋದಿಲ್ಲ. ಬ್ಯಾಂಗಲ್ಸ್ ಮತ್ತು ಇಯರಿಂಗ್ಸ್ಗಳನ್ನ ಮತ್ತು ಕ್ಲಿಪ್ ಈ ಥರ ಎಕ್ಸ್ಟ್ರಾ ಏನಾದರೂ ಇದ್ದರೆ ಮಾತ್ರನೇ ಅದನ್ನು ಬಾಕ್ಸಲ್ಲಿ ಹಾಕಿಟ್ಕೊಳ್ಳೋದು. ಇನ್ನೆಲ್ಲ ಕಾಸ್ಮೆಟಿಕ್ಸ್ನೆಲ್ಲ ಹಾಗಾಗಿ ಜೋಡಿಸ್ಕೊಂಡಿರ್ತೀನಿ. ಸೊ ಇಷ್ಟೇ, ಈಗೇನು ನಾನು ಜಾಸ್ತಿ ಕಲೆಕ್ಷನ್ ಮಾಡಿಲ್ಲ. ನಾನು ಯಾವಾಗ ಪ್ರೆಗ್ನೆಂಟ್ ಅಂತಾಗಿಂದನೂ ಕೂಡ ಅಷ್ಟೇ, ಒಂದು ನೈಲ್ ಪಾಲಿಶ್ ಆಗಲಿ, ಒಂದು ಲಿಪ್ಸ್ಟಿಕ್ ಆಗಲಿ, ಯಾವುದನ್ನು ಕೂಡ ನಾನು ತೊಗೊಳ್ಳಲ್ಲ. ಸೊ ಹಾಗಾಗಿ ನಾನೇನು ಅಷ್ಟು ಇದು ಮಾಡಿಲ್ಲ. ನೆಕ್ಸ್ಟ್ ಟೈಮ್ ನಾನೇನಾದರೂ ಚೆನ್ನಾಗಿ ಒಂದು ಆರ್ಗನೈಸಿಂಗ್ ಮಾಡಿದರೆ ವಿಡಿಯೋ ಮಾಡ್ತೀನಿ. ಸೊ ಯಾರಿಗಾದರೂ ಒಂದು ಐಡಿಯಾ ಇರುತ್ತೆ ಡ್ರೆಸ್ಸಿಂಗ್ ಟೇಬಲ್ ತೊಗೋಬೇಕಾದ್ರೆ ಯಾವ ಥರ ತೊಗೋಬೇಕಂತ, ಇನ್ನೂ ನಿಮಗೆ ಬೆಟರ್ ಆಪ್ಷನ್ಸ್ ಸಿಗುತ್ತೆ ಇವಾಗೆಲ್ಲ ಡ್ರೆಸ್ಸಿಂಗ್ ಟೇಬಲಲ್ಲಿ,
ತೊಗೊಳ್ಳೋಕೆ ಮುಂಚೆ ಏನು ನೂರು ಸರಿ ಯೋಚನೆ ಮಾಡಿ, ಯಾಕೆಂತ ಅಂದರೆ ತೊಗೊಂಡ್ಮೇಲೆ ಅದು ತುಂಬ ಅಂದರೆ ಇಷ್ಟ ಆಗ್ದಲೇ ಆಗಿಬಿಡತ್ತೆ, ಅಥವಾ ನಮಗೆ ಅದು ಏನಂತಾರೆ ಅನುಕೂಲ ಆಗ್ದಲೇನು ಕೂಡ ಇರ್ಬೋದು. ಈಗ ನನಗೆ ತುಂಬ ವಿಚಾರದಲ್ಲಿ ಆಗಿದೆ, ಈ ಮನೆಗೆ ಬಂದ ಮೇಲೆ ಸೊ ಕಿಚನಲ್ಲಿ ಸಿಂಕ್ ಅಲ್ಲಿ ಇರಬಾರ್ದಿತ್ತು ಅಂತ ಅನ್ನಿಸುತ್ತೆ. ಆ ಥರ ಸಣ್ಣ ಪುಟ್ಟದ್ದು ಎಷ್ಟೊಂದಿದೆ, ವಾರ್ಡ್ರೋಬಲ್ಲಿ ಇನ್ನೂ ಬೇರೆ ಥರ ಮಾಡಿಸ್ಬೋದಿತ್ತು ಅಂತ ಕೂಡ ಇದೆ. ಬಟ್ ಅದಕ್ಕೆ ನಾನು ಹೇಳೋದು, ಮಾಡೋಕ್ಕೂ ಮುಂಚೆಗೆ ನೂರು ಸರಿ ಯೋಚನೆ ಮಾಡಿ, ನಿಮ್ಗೆ ಯಾವ್ದು ಕಂಫರ್ಟಬಲ್ ಇರುತ್ತೆ ಅದನ್ನು ತಿಳ್ಕೊಂಡು ಮಾಡಿ, ಮಾಡಿಸಿದ ಮೇಲೆ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಅಷ್ಟೇ, ಬಟ್ ಇದು ಓಕೆ, ನನಗೇನು ಹಂಗನ್ಸಿಲ್ಲ, ಇಷ್ಟ ಆಗಿದೆ. ಮಿರರ್ ಆಮೇಲೆ ನಾವು ಎಷ್ಟು ಬೇಕಾದರೂ ಐಟಮ್ಸ್ನ ಇಡ್ಬೋದು, ತುಂಬ ಸ್ಟೋರೇಜ್ ಇದೆ. ಸೊ ಆ ಥರ ಪರ್ಪಸ್ಗಾದರೆ ಇದು ತುಂಬ ಚೆನ್ನಾಗಿದೆ. ಸೊ ಕೇಳ್ತಿದ್ರಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಕ್ಲೀನ್ ಮಾಡ್ತಾ ಇದೆ. ಅದೊಂದು ಕ್ಲಿಪ್ಪನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಎಫರ್ಟ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಏನು ಮಾಡೋಣ, ನಮ್ಮ ಪ್ರೀತಮ್ ಕೂಡ ಎದ್ದಿದ್ದಾನೆ, ಫೈನಲ್ ಒಂದ್ಸರಿ ತೋರಿಸ್ಬಿಡ್ತೀನಿ ಬರಪ್ಪ. ಇಲ್ಲಿ ಪ್ರೀತು, ಇಲ್ಲಿ ಇಲ್ಲಿ ಇಲ್ಲಿ, ಅಲ್ಲಿ ಬಿಡ, ಇಲ್ಲಿ 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 ನೋಡಿರಿ. ನಾನು ಬಾಯಿ ಹೇಳ್ಬೇಕಾದ್ರೆ ಪ್ರೀತಮ್ ಇದ್ರೆ ಚೆನ್ನಾಗಿರತ್ತೆ. ಅಲೋ ಪ್ರೀತು, ಅಲ್ಲ ಅಲ್ಲಿ ಬಾಯ್ ಮಾಡಿ, ಬಾಯ್ ಮಾಡಿ, ಎಲ್ಲರಿಗೂ ಬಾಯ್ ಮಾಡಿ. ಸೊ ಬಾಯ್ ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲರೂ ಕೂಡ ಆರೋಗ್ಯವಾಗಿ ಖುಷಿಯಾಗಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡೋಣ.